ನಮಸ್ಕಾರ ಗೆಳೆಯರೇ, ನೀವು ಕೂಡ ರೈತರಾಗಿದ್ದು ಬೆಳೆ ಬೆಳೆದ ನಂತರ ಬೆಳೆ ನಷ್ಟವಾದ ಮೇಲೂ ಕೂಡ ನಿಮಗೆ ಬೆಳೆ ವಿಮೆ ಸಿಕ್ಕಿಲ್ಲಪ್ಪ ಅಂದರೆ ಈ ವಿಡಿಯೋ ನಿಮಗೆ ಬಹಳ ಮುಖ್ಯವಾಗಿದೆ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಎಂಡ್ ತನಕ ನೋಡಿ ಮತ್ತು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಗೆಳೆಯರಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಗೆಳೆಯರಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ಮಾಹಿತಿ ನಿಮಗೆ ಮೊದಲು ದೊರಕುತ್ತದೆ. ಮತ್ತು ಈ ಒಂದು ವಿಡಿಯೋನಿಗೆ ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಎಲ್ಲ ಗೆಳೆಯರಿಗೆ ಶೇರ್ ಮಾಡಿ. ಪ್ರಕೃತಿ ವಿಕೋಪ ಮತ್ತು ಅತಿವೃಷ್ಟಿ ಸಂದರ್ಭದಲ್ಲಿ ಬೆಳೆ ಕಳೆದುಕೊಂಡಾಗ ಆಪತ್ಕಾಲದಲ್ಲಿ ನೆರವಾಗಲಿ ಎಂದು ರೈತರಿಗೆ ವಾರ್ಷಿಕ ಕಂತು ಕಟ್ಟಿ ಬೆಳೆ ವಿಮೆ ಮಾಡಿಸಿದ್ದೇನೋ ಸರಿ, ಆದರೆ ಇಲ್ಲೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೆಳೆ ವಿಮೆ ಪರಿಹಾರ ಇನ್ನೂ ಯಾರಿಗೂ ಸಿಕ್ಕೇ ಇಲ್ಲ. ನಿಮಗೂ ಕೂಡ ಒಂದು ಯಾವುದೂ ಬೆಳೆ ವಿಮೆ ಸಿಕ್ಕಿಲ್ಲಪ್ಪ ಅಂದರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರು ಮತ್ತು ನಿಮ್ಮ ಹೆಸರನ್ನು ತಿಳಿಸಿಗಿಡಿರಿ. ಮತ್ತು ನಗರ ಒಂದು ಹೋಬಳಿಯ ಅರೆಮನೆಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ರೈತರ ಒಂದು ಅತ್ಯಂತ ಪರಿಸ್ಥಿತಿ ಇದು. ಈ ಒಂದು ಭಾಗದ 250ಕ್ಕೂ ಹೆಚ್ಚು ರೈತರು ತಮ್ಮ ಬೆಳೆಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಮಾಡಿಸಿದ್ದರು. ಆದರೆ ಆ ಒಂದು ನಗರದಲ್ಲಿ ಬೆಳೆ ಸಂಪೂರ್ಣವಾಗಿ ನಾಶವಾದರೂ ಕೂಡ ಅವರಿಗೆ ಯಾವುದೇ ಒಂದು ಬೆಳೆ ವಿಮೆ ಸಿಕ್ಕಿಲ್ಲ. ಸೊ ಅವರ ಒಂದು ಕೂಗು ಎಲ್ಲರಿಗೂ ತಲುಪಲಿ ಎಂದು ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ ಗೆಳೆಯರೇ. ನೀವು ಕೂಡ ನೀವು ಒಂದು ಬೆಳೆ ವಿಮೆ ನಿಮಗೆ ಹಣ ಸಿಕ್ಕಿಲ್ಲಪ್ಪ ಅಂದರೆ ನೀವು ಕೂಡ ನಿಮ್ಮ ಕಮೆಂಟಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರಿನ ಹೆಸರುವನ್ನು ತಿಳಿಸಿ ಮತ್ತು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಈ ವಿಡಿಯೋ ಎಷ್ಟು ಶೇರ್ ಮಾಡ್ತಿರೋ ಅಷ್ಟು ನಿಮಗೆ ಒಂದು ಸಹಾಯವಾಗುತ್ತದೆ. ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ವಿಮಾ ಕಂಪ್ನಿ ಕಡೆಗಟ್ಟು ಮಾಡುತ್ತಾರೆ. ವಿಮಾ ಕಂಪ್ನಿ ಕಾಲ್ ರಿಸೀವ್ ಮಾಡೋದಿಲ್ಲ, ಯಾರನ್ನು ಕೇಳಬೇಕೆಂಬುದು ಗೊತ್ತಿಲ್ಲ ಅನ್ನುತ್ತಾರೆ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ. ಈಗ ರೈತರು ಬೆಳೆ ವಿಮೆ ಸಮಸ್ಯೆಗಾಗಿ ವಿಮಾ ಕಂಪನಿ ಮತ್ತು ತೋಟಗಾರಿಕೆ ಇಲಾಖೆಗೆ ಕಾಲ್ ಮಾಡಿದರೆ ಅವರು ಯಾವುದೇ ಒಂದು ಸ್ಪಂದನೆ ನೀಡುವುದಿಲ್ಲ ಅಥವಾ ಯಾವುದೇ ಒಂದು ಫೋನ್ ಕೂಡ ಅವರಿಗೆ ಹತ್ತುವುದಿಲ್ಲ. ಅವರ ಒಂದು ಕೂಗು, ರೈತರ ಒಂದು ಕೂಗು ಎಲ್ಲರಿಗೂ ತಲುಪಲಿ ಎಂದು ನಾನು ಈ ಒಂದು ವಿಡಿಯೋನ ಮಾಡಿದ್ದು. ಈಗ ನಿಮ್ಮ ಕೆಲಸ ಏನೆಂದರೆ ಜಸ್ಟ್ ಒಂದು ಶೇರ್ ಗೆಳೆಯಿರಿ. ನಾನು ಇಷ್ಟು ಕಷ್ಟಪಟ್ಟು ವಿಡಿಯೋನ ಮಾಡಿದ್ದೇನೆ, ಬಟ್ ನೀವು ಒಂದು ಜಸ್ಟ್ ಶೇರ್ ಮತ್ತು ಲೈಕ್ ಮಾಡಬೇಕು. ಇದೊತ್ತಿಗೆ ಇಷ್ಟೆಚ್ಚು ಗೆಳೆಯಿರಿ. ನಿಮ್ಮ ಒಂದು ಸಮಸ್ಯೆ ಕೂಡ ಕಮೆಂಟಲ್ಲಿ ತಿಳಿಸಿ ಮತ್ತು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೇನೆ. ನಿಮಗಾಗಿ ನಾನು ಇದೇ ರೀತಿ ಹೊಸ ಹೊಸ ವಿಡಿಯೋನ ತೆಗೆದುಕೊಂಡು ಬರ್ತಾ ಇರ್ತೀನಿ ಗೆಳೆಯಿರಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮರೆಯದೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.